ನಮಗೆ ಅಚ್ಚೆ ದಿನ ಕೊಡ್ತಾರೆ ಅಂತ 2014ರಲ್ಲಿ ಪವರ್ಗೆ ಬಂದರು. ಇವತ್ತು ತನಕ ನಮಗೆ ಈ ಅಚ್ಚೆ ದಿನ ಸಿಕ್ಕಿಲ್ಲ. ಬುರೇ ದಿನ ನಮ್ಮ ಹಳೆ ದಿನನ್ನ ವಾಪಸ್ ಕೊಡಿ ಅಂತ ಕೇಳೋಕ್ಕೆ ನಾವು ಇವತ್ತು ಇಲ್ಲಿ ಪ್ರತಿಭಟಿಸ್ತಾ ಇದ್ದೀವಿ. ನಾವು ಎಲ್ಲ ಯುವಕರು, ಕೆಲವರಿಗೆ ಇಲ್ಲಿ ಕ್ವೆಶ್ಚನ್ ಇರುತ್ತೆ, ನಲ್ಪಾಡಿ ಏನು ಕಾರಣಕ್ಕೆ ಇಲ್ಲಿದ್ದಾರೆ ಅಂತ. ನಲ್ಪಾಡಿ ಇವತ್ತಿಲ್ಲಿ ಒಬ್ಬ ಯುವಕನಾಗಿ, ಈ ರಾಜ್ಯದ ಯುವಕನಾಗಿ ಇಲ್ಲಿ ಬಂದಿದ್ದೇನೆ. ನಾನು ನನ್ನ ರೈಟ್ಸ್ ಅನ್ನ ಕೇಳಕ್ಕೆ ನನ್ನ ಜೊತೆ ಈ ಇಷ್ಟು ಯುವಕರು ನಾವೆಲ್ಲ ಇಲ್ಲಿ ಬಂದಿರೋದು ನಮ್ಮ ರೈಟ್ಸ್ ಅನ್ನ ಕೇಳಕ್ಕೆ. 2019ರಲ್ಲಿ BJP ಮುಕ್ತ ಭಾರತವನ್ನು ಮಾಡೋಕ್ಕೆ ನಾವೆಲ್ಲ ಸೇರಿ ಹೋರಾಟವನ್ನು ಮಾಡ್ತೀವಿ, ಜನರಿಗೆ ತಿಳುವಳಿಕೆಯನ್ನು ಕೊಡ್ತೀವಿ. ಮೊನ್ನೆ ರಾಫೆಲ್ ಸ್ಕ್ಯಾಮ್ ಬಗ್ಗೆ ಒಂದು ಪ್ರೊಟೆಸ್ಟನ್ನು ಮಾಡಿದ್ವಿ. ಆ ರಾಫೆಲ್ ಸ್ಕ್ಯಾಮ್ ಏನು ಅಂತ ಅರ್ಥ ಆಗೋಕ್ಕೆ ನಮಗೆ ನಾರ್ಮಲ್ ಪೀಪಲ್ಗೆ ಅರ್ಥ ಆಗಿಲ್ಲ. ಅದಕ್ಕೆ ನಾವು ನಾರ್ಮಲ್ ಭಾಷೆಯಲ್ಲಿ ಹೇಳ್ತೀವಿ. ಒಂದು ಶರ್ಟನ್ನು ನೀವು 600 ರೂಪಾಯಿಗೆ ಪರ್ಚೇಸ್ ಮಾಡ್ತೀರ, ಅದೇ ಶರ್ಟನ್ನು 2 ವರ್ಷ ಬಿಟ್ಟು 1600 ರೂಪಾಯಿಗೆ ಪರ್ಚೇಸ್ ಮಾಡ್ತೀರಾ? ನೀವು ಯಾರಾದರೂ ತಗೊಳ್ತೀರಾ? 2 ವರ್ಷ ಬಿಟ್ಟು ಅದೇ ಶರ್ಟನ್ನು 1600 ರೂಪಾಯಿಗೆ ತಗೊಳ್ತೀರಾ? ಅದೇ ಥರ ನಮ್ಮ ಈ ಫೈಟರ್ ಜೆಟ್ ಏನಿದೆ, ಆ ಜೆಟ್ಟನ್ನು 5026 ಕೋಟಿಗೆ ನಮ್ಮ ಕಾಂಗ್ರೆಸ್ UPA ಗೌರ್ಮೆಂಟು ಪರ್ಚೇಸ್ ಮಾಡುತ್ತೆ. ಅದೇ ಜೆಟ್ಟನ್ನು ಮತ್ತೆ 2 ವರ್ಷ ಬಿಟ್ಟು ಮೋದಿಯವರು ಹೋಗಿ ಒಂದು ಮ್ಯಾಜಿಕ್ ಮಾಡಿ 1612 ಕೋಟಿಗೆ ಒಂದು ಪ್ಲೇನನ್ನು ಕೊಡ್ತಾರೆ. ನಮ್ಮ HAL ಅಂತ ಸಂಸ್ಥೆ ಏನು, ಪ್ರೀ ಇಂಡಿಪೆಂಡೆನ್ಸಿಂದ ನಮ್ಮ ನಾಡಿಗೆ ಹೆಮ್ಮೆ ಅನ್ನುವ ಒಂದು ಸಂಸ್ಥೆ, ಅವ್ರಿಗೆ ಈ ರೈಟ್ ಟ್ರಾನ್ಸ್ಫರ್ ಆಫ್ ರೈಟ್ ಅವ್ರಿಗಿತ್ತು. ಈ ಡೀಲ್ ಆದಮೇಲೆ ಆ ಫ್ಲೈಟ್ ಮಾಡೋ ಕಾಂಟ್ರಾಕ್ಟ್ ಅದು ಹೆಂಗೆ ಮಾಡೋದು ಅಂತ ಕಲಿಸ್ಕೊಡೋ ಜವಾಬ್ದಾರಿ ಇದ್ದಿದ್ದು ನಮ್ಮ HAL ಅವ್ರಿಗೆ. ನೆಕ್ಸ್ಟು ಆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಇವಾಗ BJP ಗೌರ್ಮೆಂಟ್ ಹೋಗಿ ಬಂದಮೇಲೆ ಏನಾಗುತ್ತೆ ಅಂದರೆ, ಆ ಟ್ರಾನ್ಸ್ಫರ್ ಆಫ್ ರೈಟ್ ಹೋಗಿ ಕ್ಯಾನ್ಸಲ್ ಆಗಿ ಅದು ಅಂಬಾನಿ ಕಂಪನಿಗೆ ಹೋಗುತ್ತೆ. ಅದು ನ್ಯಾಯನಾ? ಅಂಬಾನಿ ಕಂಪನಿ ಅಂಬಾನಿದು, HAL ನಮ್ಮ ಕಂಪನಿ, ನಾವು ಎಲ್ಲರೂ ಆ HAL ಓನರೇ. ವಿ ಆಲ್ ಇಂಡಿಯನ್ ಸಿಟಿಸನ್ಸ್ ಆರ್ ದ ಓನರ್ಸ್ ಆಫ್ HAL. ಯು ಟೇಕ್ ಅವೇ ದ ರೈಟ್ ಆಫ್ ಅವರ್ HAL ಸ್ಟಾಫ್ ಆ್ಯಂಡ್ ಅವರ್ ಕಂಪನಿ ಆ್ಯಂಡ್ ಗಿವ್ ಇಟ್ ಟು ಅಂಬಾನಿ. ಡಸಾಲ್ಟ್, ಸಾರಿ, ಹಾಲೆಂಡ್, ಹಾಲೆಂಜಿ, ದ ಪ್ರೀವಿಯಸ್ ಫ್ರೆಂಚ್ ಪ್ರೈಮ್ ಮಿನಿಸ್ಟರ್ ಗೇವ್ ಅ ಸ್ಟೇಟ್ಮೆಂಟ್ ಸೇಯಿಂಗ್ ದಟ್ ವೆರಿ ಸಿಂಪಲ್, ಅಂಬಾನಿಯನ್ನು ನೆಗೋಷಿಯೇಟ್ ಮಾಡಿದ್ದು ನಾವೇ, ಬಟ್ ಹೇಳಿರೋದು ಕಾಂಗ್ರೆಸ್ BJP ಗೌರ್ಮೆಂಟೇ ಅವ್ರನ್ನ ನಮ್ಮ ಮೇಲೆ ಫೋರ್ಸ್ ಮಾಡಿರೋದು ಅಂತ ಎಕ್ಸ್ ಪ್ರೆಸಿಡೆಂಟೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಅದಾದಮೇಲೂ ನಾವಿನ್ನು ಅರ್ಥ ಮಾಡ್ಕೊಂಡಿದ್ರೆ ಇದು ಎಷ್ಟು ದೊಡ್ಡ ಆಧರಣ ಅಂತ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾಗ್ನಿಟ್ಯೂಡ್. ನಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ನೀವು ತಗೊಂಡು ಏನು ಬೇಕಾದರೂ ಮಾಡ್ಬೋದಾ? ಇದು ನ್ಯಾಯನಾ? ಇದನ್ನು ಕೇಳೋಕ್ಕೆ ಇವತ್ತು ನಾವು ಯುವಕರು ಎಲ್ಲ ಸೇರಿ ಇಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡ್ತೇವೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.